ತಂದೆಯವರು ಸಿಂಪಲ್ ಆಗಿ ಹೇಳಿದ್ದು ಅವರೇನು ಹಿಜಾಬ್ ವಿಷಯ ಮಾತಾಡಲಿಲ್ಲ ಮತ್ತೆ ಎಲ್ಲಾ ಧರ್ಮಗಳಲ್ಲೂ ಕೂಡ ಹೆಂಗಸರು ತಲೆ ಮೇಲೆ ಹಾಕೊಳ್ಳುವಂತ ಒಂದು ಬಟ್ಟೆ ಹಾಕೊಳ್ಳುವಂತ ಶಿರವಸ್ತ್ರ ಧರಿಸುವಂತ ಒಂದು ಸಂಸ್ಕೃತಿ ಇದೆ ಅನ್ನೋದಕ್ಕೆ ಹೇಳಿದ್ದಾರೆ ಅಷ್ಟೇ ಅಂತಂದ್ರೆ ಇವಾಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಕೂಡ ಹೆಂಗಸರು ಗೂಂಗಟ ಹಾಕೊಳ್ತಿದ್ರು ಅದೇ ರೀತಿ ಜೈನ ಸಂಸ್ಕೃತಿನಲ್ಲೂ ಕೂಡ ಮಹಿಳೆಯರು ತಲೆ ಮೇಲೆ ದುಪ್ಪಟ್ಟ ಇದು ಬಟ್ಟೆ ಹಾಕೋತಾರೆ ಇಂದಿರಾ ಗಾಂಧಿ ಅವರೇ ತಲೆ ಮೇಲೆ ಸೆರಗು ಹಾಕೊಳ್ತಾ ಇದ್ರು ಆ ರೀತಿ ಎಕ್ಸಾಂಪಲ್ಸ್ ನ ಕೊಡ್ತಾರೆ ಅದೇ ರೀತಿ ಸ್ವಾಮೀಜಿಗಳು ಕೂಡ ತಲೆ ಮೇಲೆ ಕಾವಿ ವಸ್ತ್ರ ಧರಿಸ್ತಾರೆ ಅಂತ ಹೇಳಿದ್ದಾರೆ ಹಿಜಾಬ್ಗೂ ಮತ್ತೆ ನಮ್ಮ ಈ ಸ್ವಾಮೀಜಿಗಳು ಹಾಕೊಳ್ಳೋ ಶಿರವಸ್ತ್ರಕ್ಕೂ ಅವರು ಕಂಪೇರ್ ಮಾಡಿಲ್ಲ ಅವ್ರು ಹೇಳಿದ್ದು ಎಲ್ಲಾ ಸಂಸ್ಕೃತಿಗಳಲ್ಲೂ ಕೂಡ ಆ ರೀತಿ ಒಂದು ರೀತಿ ತಲೆ ಮೇಲೆ ವಸ್ತ್ರ ಧರಿಸ್ಕೊಳ್ಳುವಂತ ಪದ್ಧತಿ ಇದೆ ಹಾಗಾಗಿ ಮುಸ್ಲಿಂ ಹೆಣ್ಮಕ್ಳಿಗೆ ಎಕ್ಸಾಮ್ ತಪ್ಪಿಸಬಾರ್ದು ಅವ್ರಿಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅವ್ರು ಏನಾದರೂ ದುಪ್ಪಟ್ಟನೋ ಅಥವಾ ತಲೆ ಮೇಲೆ ವಸ್ತ್ರ ಹಾಕೊಂಡು ಹೋಗಿ ಏನಾದರೂ ವಿನಂತಿ ಮಾಡಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿನಿಯರ ಭವಿಷ್ಯ ದೃಷ್ಟಿಯಿಂದ ಅವ್ರು ಎಕ್ಸಾಮ್ ಬರಿಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಆದರೆ ಅವ್ರು ಯಾವ ಧರ್ಮದನ್ನು ಕೂಡ ಅವ್ರು ಕಂಪೇರ್ ಮಾಡಿಲ್ಲ ಯಾರಿಗೂ ಕೂಡ ಅವಹೇಳನ ಕರಿಯಾಗುವಂಗೆ ಮಾತನಾಡಿಲ್ಲ ಆದರೆ ಅದನ್ನು ಮಾಧ್ಯಮಗಳು ಮತ್ತು ಪ್ರತಿಪಕ್ಷದವರು ಅದನ್ನು ಟ್ವಿಸ್ಟ್ ಮಾಡಿ ಪಾಪ ಅದನ್ನು ಕಾಂಟ್ರವರ್ಸಿ ಮಾಡ್ತಿದ್ದಾರೆ ತಂದೆಯವರು ಸಿಂಪಲ್ ಆಗಿ ಹೇಳಿದ್ದು ಅವರೇನು ಹಿಜಾಬ್ ವಿಷಯ ಮಾತಾಡಲಿಲ್ಲ ಮತ್ತೆ ಎಲ್ಲಾ ಧರ್ಮಗಳಲ್ಲೂ ಕೂಡ ಹೆಂಗಸರು ತಲೆ ಮೇಲೆ ಹಾಕೊಳ್ಳುವಂತ ಒಂದು ಬಟ್ಟೆ ಹಾಕೊಳ್ಳುವಂತ ಶಿರವಸ್ತ್ರ ಧರಿಸುವಂತ ಒಂದು ಸಂಸ್ಕೃತಿ ಇದೆ ಅನ್ನೋದಕ್ಕೆ ಹೇಳಿದ್ದಾರೆ ಅಷ್ಟೇ ಅಂತಂದ್ರೆ ಇವಾಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಕೂಡ ಹೆಂಗಸರು ಗೂಂಗಟ ಹಾಕೊಳ್ತಿದ್ರು ಅದೇ ರೀತಿ ಜೈನ ಸಂಸ್ಕೃತಿನಲ್ಲೂ ಕೂಡ ಮಹಿಳೆಯರು ತಲೆ ಮೇಲೆ ದುಪ್ಪಟ್ಟ ಇದು ಬಟ್ಟೆ ಹಾಕೋತಾರೆ ಇಂದಿರಾ ಗಾಂಧಿ ಅವರೇ ತಲೆ ಮೇಲೆ ಸೆರಗು ಹಾಕೊಳ್ತಾ ಇದ್ರು ಆ ರೀತಿ ಎಕ್ಸಾಂಪಲ್ಸ್ ನ ಕೊಡ್ತಾರೆ ಅದೇ ರೀತಿ ಸ್ವಾಮೀಜಿಗಳು ಕೂಡ ತಲೆ ಮೇಲೆ ಕಾವಿ ವಸ್ತ್ರ ಧರಿಸ್ತಾರೆ ಅಂತ ಹೇಳಿದ್ದಾರೆ ಹಿಜಾಬ್ಗೂ ಮತ್ತೆ ನಮ್ಮ ಈ ಸ್ವಾಮೀಜಿಗಳು ಹಾಕೊಳ್ಳೋ ಶಿರವಸ್ತ್ರಕ್ಕೂ ಅವರು ಕಂಪೇರ್ ಮಾಡಿಲ್ಲ ಅವ್ರು ಹೇಳಿದ್ದು ಎಲ್ಲಾ ಸಂಸ್ಕೃತಿಗಳಲ್ಲೂ ಕೂಡ ಆ ರೀತಿ ಒಂದು ರೀತಿ ತಲೆ ಮೇಲೆ ವಸ್ತ್ರ ಧರಿಸ್ಕೊಳ್ಳುವಂತ ಪದ್ಧತಿ ಇದೆ ಹಾಗಾಗಿ ಮುಸ್ಲಿಂ ಹೆಣ್ಮಕ್ಳಿಗೆ ಎಕ್ಸಾಮ್ ತಪ್ಪಿಸಬಾರ್ದು ಅವ್ರಿಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅವ್ರು ಏನಾದರೂ ದುಪ್ಪಟ್ಟನೋ ಅಥವಾ ತಲೆ ಮೇಲೆ ವಸ್ತ್ರ ಹಾಕೊಂಡು ಹೋಗಿ ಏನಾದರೂ ವಿನಂತಿ ಮಾಡಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿನಿಯರ ಭವಿಷ್ಯ ದೃಷ್ಟಿಯಿಂದ ಅವ್ರು ಎಕ್ಸಾಮ್ ಬರಿಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಆದರೆ ಅವ್ರು ಯಾವ ಧರ್ಮದನ್ನು ಕೂಡ ಅವ್ರು ಕಂಪೇರ್ ಮಾಡಿಲ್ಲ ಯಾರಿಗೂ ಕೂಡ ಅವಹೇಳನ ಕರಿಯಾಗುವಂಗೆ ಮಾತನಾಡಿಲ್ಲ ಆದರೆ ಅದನ್ನು ಮಾಧ್ಯಮಗಳು ಮತ್ತು ಪ್ರತಿಪಕ್ಷದವರು ಅದನ್ನು ಟ್ವಿಸ್ಟ್ ಮಾಡಿ ಪಾಪ ಅದನ್ನು ಕಾಂಟ್ರವರ್ಸಿ ಮಾಡ್ತಿದ್ದಾರೆ